हाय फ्रेंड्स, सैमसंग गैलेक्सी M51 स्मार्टफोन अपडेट आगे अंतनी अपडेट के बंद अरे सुमार 2 GB अपडेट अंतनी GB अपडेट तुम्बा फीचर्स सुमार लूप होल्स करेक्टे सैमसंग अंतनी नोड़ीबाँव सैमसंग गैलेक्सी M51 स्मार्टफोन अपडेट सुमार अपडेट इंप्रूवमेंट्स आगे अंतनी अपडेट्स जो ನೋಡ್ತಿರಬಹುದು ಹೋಗ್ತೀನಿ ಯಾವ ಯಾವ ಅಪ್ಡೇಟ್ಸ್ ಗಳನ್ನು ಒಳಗೊಂಡಿದೆ ಅಂತ ಹೇಳ್ತೀನಿ ನೋಡ್ತಿರಬಹುದು ನೀವು ಈ ಒಂದು ಅಪ್ಡೇಟ್ ಇಲ್ಲಿ ನೋಡ್ತಿರಬಹುದು ಸೈಜ್ ನಿಮಗೆ ಇಲ್ಲಿ ಒಂದು ಅಪ್ಡೇಟ್ ನ ಸೈಜ್ 2 GB ಅನ್ನು ಒಳಗೊಂಡಿರುತ್ತೆ ಅಂದ್ರೆ 2 GB ಮೇಲ್ಪಟ್ಟು ಒಳಗೊಂಡಿದೆ ಈ ಒಂದು ಅಪ್ಡೇಟ್ ಅಂತ ಹೇಳ್ತೀನಿ ಸಾಫ್ಟ್ವೇರ್ ಅಪ್ಡೇಟ್ ಅಂದ್ರೆ ಯಾಕೆಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಇದು March 1, 2021 ಏನು ಬರುತ್ತೆ ಸೆಕ್ಯೂರಿಟಿ ಪ್ಯಾಚ್ ನ ಒಳಗೊಂಡಿದ್ದ ಅಷ್ಟೇ ಅಲ್ಲದೇನೆ 1 UI 3.0 ಅಪ್ಡೇಟ್ ಒಳಗೊಂಡಿದೆ ಅಂತ ಹೇಳ್ತೀನಿ ಅಂದ್ರೆ 1 UI Core 3.1 ಅಪ್ಗ್ರೇಡ್ ಅಂತ ಹೇಳ್ತೀನಿ ಅಂದ್ರೆ Android 11 ಅನ್ನ ಈ ಒಂದು ಅಪ್ಡೇಟ್ ಅಂತ ಹೇಳ್ತೀನಿ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳಬಹುದು सुमार फीचर्स ಒಳಗೊಂಡಿದೆ ಈ ಒಂದು ಅಪ್ಡೇಟ್ ಅಂತ ಹೇಳ್ತೀನಿ ಬನ್ನಿ ಈ ಅಪ್ಡೇಟ್ ಅನ್ನು ಕಂಪ್ಲೀಟ್ ಮಾಡೋಣ ಯಾವೆಲ್ಲ ಫೀಚರ್ಸ್ ಗಳನ್ನು ಒಳಗೊಂಡಿದೆ ಅಂತ ನೋಡೋಣ ಸುಮಾರು 2 GB ವರೆಗೆ ಇದ್ದರೆ ಮಾತ್ರ ಈ ಒಂದು ಅಪ್ಡೇಟ್ ಅನ್ನು ಕೊಡಿ 2 GB ಮೇಲ್ಪಟ್ಟಿರಬೇಕು ನಿಮ್ಮ ಸ್ಮಾರ್ಟ್ ಫೋನಿನಲ್ಲಿ MB ಅಂತ ಹೇಳ್ತೀನಿ ಅಂದ್ರೆ ಡಾಟಾ ಏನು ಬರುತ್ತೆ 2 GB ಮೇಲ್ಪಟ್ಟಿರಬೇಕು ಅಂತ ಹೇಳ್ತೀನಿ ಅದು ಅಲ್ಲದೇನೆ ನಿಮ್ಮ ಸ್ಮಾರ್ಟ್ ಫೋನನ್ನ ಫುಲ್ಲಿ ಚಾರ್ಜ್ ಇದ್ದಾಗ ಮಾತ್ರ ಅಪ್ಡೇಟ್ ಗೆ ಕೊಡುವಂತದ್ದು ಅಂತ ಹೇಳ್ತೀನಿ ಫುಲ್ ಚಾರ್ಜ್ ಇದ್ದಾಗ ಮಾತ್ರ ಅಪ್ಡೇಟ್ ಗೆ ಕೊಡಿ ಅಂತ ಹೇಳ್ತೀನಿ ನೋಡ್ತಿರಬಹುದು ಸುಮಾರು ಅರ್ಧ ಗಂಟೆ ಟೈಮ್ ನ ತಗೊಳ್ಳುತ್ತೆ ಅಂತ ತೋರಿಸಲಾಗುತ್ತೆ ಇಲ್ಲಿ ತುಂಬಾ ಫೀಚರ್ಸ್ ಗಳನ್ನು ಒಳಗೊಂಡಿದೆ ಈ ಒಂದು ಅಪ್ಡೇಟ್ ಬಿಗ್ ಅಪ್ಡೇಟ್ ಅಂತ ಹೇಳಬಹುದು ವಿಜುವಲ್ ಡಿಸೈನ್ಸ್ ನ ಕ್ಯಾಮೆರಾ ಇಂಪ್ರೂವ್ಮೆಂಟ್ಸ್ ಮಾಡುತ್ತಂತೆ ಹಾಗೇನೇ ನಿಮಗೆ ಇಂಟರ್ನಲಿ ಏನು ಫೀಚರ್ಸ್ ಗಳು ಬರ್ತವೆ ಎಲ್ಲವೂ ಕೂಡ ಚೇಂಜ್ ಆಗಲಿದೆ ಅಂತೆ ಬ್ಯಾಟರಿ ಬ್ಯಾಕಪ್ ಕೂಡ ಜಾಸ್ತಿ ಆಗಲಿದೆ ಅಂತೆ ಈ ಒಂದು ಅಪ್ಡೇಟ್ ನ ಮಾಡಿದ ತಕ್ಷಣ ಹಾಗೇನೇ ನೆಟ್ವರ್ಕ್ ಬಹಳ ಕವರೇಜ್ ಆಗುವಂತ ಏರಿಯಾದಲ್ಲಿ ನಿಂತುಕೊಂಡ್ರು ಅಂದ್ರೆ ಇರುವಂತ ಜಾಗದಲ್ಲಿ ಇದನ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಒಂದು ಡಾಟಾನ ಒಳಗೊಂಡಿರೋದ್ರಿಂದ ಸುಮಾರು 2 GB ಮೇಲ್ಪಟ್ಟಿರೋದ್ರಿಂದ ನಿಮಗೆ ಸರಿಯಾಗಿ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಕಂಪ್ಲೀಟ್ ಆಗದೇ ಇರಬಹುದು ಅಪ್ಡೇಟ್ ಅದಕ್ಕೋಸ್ಕರ ಇಲ್ಲದೆ ಹೋದ್ರೆ ನೀವು ಕಸ್ಟಮರ್ ಕೇರ್ ನಿಮ್ಮ ಹತ್ತಿರದ ಕಸ್ಟಮರ್ ಕೇರ್ ಗೆ ಹೋಗಿ ಒಂದು ಅಪ್ಡೇಟ್ ಅನ್ನು ಮಾಡ್ಕೊಂಡು ಬರಬಹುದು ಅಲ್ಲಿ ಕೂಡ ಸುಲಭವಾಗಿ ಅಪ್ಡೇಟ್ ಫ್ರೀಯಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ ದೊಡ್ಡ ಅಪ್ಡೇಟ್ ಅಂತ ಹೇಳಬಹುದು ಈ ಒಂದು ಅಪ್ಡೇಟ್ ನೋಡಬಹುದು ಏನೆಲ್ಲ ಒಳಗೊಂಡಿದೆ ಅಂತಂದ್ರೆ ವಿಜುವಲ್ ಡಿಸೈನ್ ಅನ್ನು ಒಳಗೊಂಡಿದೆ ಅಂತೆ ನಿಮಗೆ ನೋಡಲಿಕ್ಕೆ ಸ್ಮಾರ್ಟ್ ಫೋನ್ ಮೊದಲಿಗಿಂತನೂ ಹೆಚ್ಚು ಒಂದು ವಿಜುವಲ್ ಡಿಸೈನ್ ಅನ್ನು ಒಳಗೊಂಡಿರುತ್ತೆ ಅಂತೆ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ತೀವಂತೆ ನಾವು ಇದರಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿಗೆ ಫಾಸ್ಟ್ ಆಗಿ ರನ್ ಆಗುತ್ತೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತೆ ಅಂತ ರಿಸ್ಟ್ರಿಕ್ಟೆಡ್ ಬ್ಯಾಕ್ಗ್ರೌಂಡ್ ಆಕ್ಟಿವಿಟೀಸ್ನಲ್ಲೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಪವರ್ ಅನ್ನು ನೋಡ್ತೀರಾ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈ ಒಂದು ಅಪ್ಡೇಟ್ ಆದ ನಂತರ ಅಂತ ಹೇಳಲಾಗುತ್ತೆ ಹಾಗೇನೇ ಬೆಟರ್ ಕಸ್ಟಮೈಸೇಷನ್ ಕೂಡ ನೋಡ್ತೀರಾ ಏನಂತ ಹೇಳಿದರೆ ಲಾಕ್ ಸ್ಕ್ರೀನ್ ಆಗಿರ್ಬೋದು ನೀವು ಅಪ್ ಟು 5 ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಬೋದು ಒಂದೇ ಟೈಮಿಗೆ ಅಂತ ಹೇಳಲಾಗುತ್ತೆ ಹಾಗೇನೇ ಇಮೇಜ್ ಕ್ಯಾಟಗರಿಯನ್ನು ಆ್ಯಡೆಡ್ ಮಾಡಲಾಗಿದೆ ಅಂತೆ ಹಾಗೇನೇ ಲಾಕ್ ಸ್ಕ್ರೀನಲ್ಲಿ ನೀವು ಇಂಪ್ರೂವ್ಮೆಂಟನ್ನು ನೋಡ್ತೀರಾ ಅಂತ ಹೇಳಲಾಗುತ್ತೆ ಹಾಗೇನೇ ಸೆಟ್ಟಿಂಗ್ಸ್ ಮತ್ತು ವಾಲ್ಪೇಪರ್ನಲ್ಲಿ ಕೂಡ ಇಂಪ್ರೂವ್ಮೆಂಟನ್ನು ನೋಡ್ತೀರಾ ಹಾಗೇನೇ
ಅಡ್ಜಸ್ಟ್ಮೆಂಟ್ ಏನು ಮಾಡ್ತಿದ್ರಿ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇಯಲ್ಲಿ ಲಾಕ್ ಸ್ಕ್ರೀನ್ ಆದಾಗ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟನ್ನು ಮಾಡಲಾಗಿದೆ ಅಂತ ಹೇಳೋದಾಗುತ್ತೆ. ಹಾಗೆಯೇ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ಕಾಲ್ ಮಾಡಿದಾಗ ಪಿಕ್ಚರ್ ವಿಡಿಯೋ ಕ್ವಾಲಿಟಿ ಅಥವಾ ರಿಸೀವ್ಡ್ ಕಾಲ್ ಇದರಲ್ಲೂ ಕೂಡ ಚೇಂಜಸ್ನ ನೀವು ನೋಡ್ತೀರಾ ಅಂತ ಹೇಳಲಾಗುತ್ತೆ. ಹಾಗೆಯೇ ಸ್ಯಾಮ್ಸಂಗ್ ಇಂಟರ್ನೆಟ್ ಮತ್ತು ರೆಕಾರ್ಡರ್ನ ಕೂಡ ಲಾಕ್ ಟ್ಯಾಬ್ಸ್ನಲ್ಲಿ ನೀವು ನೋಡ್ತೀರಾ ಅಂತ ಹೇಳಲಾಗುತ್ತೆ. ಹಾಗೆಯೇ ನ್ಯೂ ಐಕಾನ್ಸ್ ಮತ್ತು ಲಾಕ್ ಸ್ಕ್ರೀನ್ ವಿಡ್ಜಸ್ಟ್ಗಳನ್ನು ಕೂಡ ಚೇಂಜಸ್ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಡಿಜಿಟಲ್ ವೆಲ್ಬೀಯಿಂಗ್ ಏನು ಬರುತ್ತೆ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ನ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಎನ್ಹ್ಯಾನ್ಸ್ ಫೀಚರ್ಗಳನ್ನು ಕೂಡ ಮಾಡಲಾಗಿದೆ ಅಂತೆ. ಹೋಮ್ ಸ್ಕ್ರೀನ್ ಮತ್ತು ಲಾಕ್ ಸ್ಕ್ರೀನ್ನಲ್ಲಿ ಅದನ್ನು ಕೂಡ ಒಳಗೊಂಡಿರುತ್ತೆ ಮತ್ತು ಕಾಲ್ ಆ್ಯಂಡ್ ಚಾಟ್ಸ್ನಲ್ಲಿ ಕೂಡ ಇಂಪ್ರೂವ್ಮೆಂಟ್ಸ್ನ ನೀವು ನೋಡಲಾಗುತ್ತೆ ಅಂತ ಹೇಳ್ತೀನಿ. ಪಿಕ್ಚರ್ ಆ್ಯಂಡ್ ವಿಡಿಯೋ ಇಮೇಜಸ್ ಮತ್ತು ವಿಡಿಯೋಗಳಲ್ಲೂ ಕೂಡ ಇಂಪ್ರೂವ್ಮೆಂಟ್ಸನ್ನು ಮಾಡಲಾಗುತ್ತೆ. ಸೆಟ್ಟಿಂಗ್ಸ್ನಲ್ಲಿ ಕೂಡ ಒಟ್ಟಾರೆ ಎಂಟೈರ್ ಸ್ಮಾರ್ಟ್ಫೋನನ್ನೇ ಚೇಂಜ್ ಮಾಡಲಾಗಿದೆ ಅಂತ ನನಗನ್ಸುತ್ತೆ. ಸ್ಯಾಮ್ಸಂಗ್ ಕೀಬೋರ್ಡ್ನಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ನ, ಹಾಗೆಯೇ ಪ್ರೊಡಕ್ಟಿವಿಟಿ ನೀವು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಥವಾ ಎಡಿಟಿಂಗ್ ಮಾಡುವಾಗೂ ಕೂಡ ಇದರಲ್ಲೂ ಕೂಡ ಹೈಲಿ ಏನು ಚೇಂಜಸ್ನ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆಯೇ ಈಸಿ ಮೀಡಿಯಾ ಡಿವೈಸ್ ಕಂಟ್ರೋಲ್ ಕೂಡ ಇದರಲ್ಲೂ ಕೂಡ ನೀವು ಇಂಪ್ರೂವ್ಮೆಂಟ್ಸ್ನ ನೋಡ್ತೀರ ಅಂತ ಹೇಳಲಾಗುತ್ತೆ. ಐಡೆಂಟಿಫೈ ಮತ್ತು ಇಂಪ್ರೂವ್ ಡಿಜಿಟಲ್ ಹ್ಯಾಬಿಟ್ಸ್ ಇದರಲ್ಲೂ ಕೂಡ ತುಂಬ ಚೇಂಜಸ್ನ ಕೂಡ ಮಾಡಲಾಗುತ್ತೆ. ಎಕ್ಸೆಸಿಬಿಲಿಟಿ ಮತ್ತು ಫಾರ್ ಎವ್ರಿ ಇದನ್ನು ಕೂಡ ಒಳಗೊಂಡು ಅನೇಕ ಅಪ್ಡೇಟ್ಸನ್ನು ಇದರಲ್ಲಿ ಮಾಡಲಾಗಿದೆ. ಹಾಗೆಯೇ ಕ್ಯಾಲೆಂಡರ್ ಮತ್ತು ಮಲ್ಟಿ ವಿಂಡೋ ಕೂಡ ಶೇರ್ ಶೀಟ್ನಲ್ಲಿ, ಹಾಗೆಯೇ ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಆಗಿರ್ಬೋದು, ಡಿಸ್ಪ್ಲೇ, ಕ್ಯಾಮ್ರಾ ಎಲ್ಲದರಲ್ಲೂ ಇಂಪ್ರೂವ್ಡ್ ಕ್ಯಾಮ್ರಾನ ನೀವು ನೋಡ್ತೀರಾ ಅಂತ ಹೇಳಲಾಗುತ್ತೆ. ಡಿಸ್ಪ್ಲೇನಲ್ಲಿ ನೀವು ಕಣ್ಣಿಗೆ ತೊಂದರೆ ಆಗಲಾರದಂತ ಅಂದರೆ ಐ ಕಂಫರ್ಟ್ ಶೀಲ್ಡ್ ಫಂಕ್ಷನನ್ನು ಆ್ಯಡ್ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿ ಐಗೆ ಹಾರ್ಮ್ಫುಲ್ ಆಗೋದಿಲ್ಲ ಅಂತ ಹೇಳಲಾಗುತ್ತೆ. ಇದಿಷ್ಟು ಕೂಡ ಒಳಗೊಂಡಿರುತ್ತೆ ಈ ಒಂದು ಅಪ್ಡೇಟ್ ಅಂತ ಹೇಳ್ತೀನಿ. ಇದು ಸುಮಾರಾಗಿ ನೋಡ್ತಿರ್ಬೋದು ನೀವು 2 GB ಮೇಲ್ಪಟ್ಟನ್ನು ಒಳಗೊಂಡಿರುತ್ತೆ ನೋಡ್ಬೋದು. ವರ್ಷನ್ ಎಲ್ಲವೂ ಕೂಡ ಆಲ್ರೆಡಿ 50% ನನ್ನ ಒಂದು ಡಾಟಾ ಖಾಲಿ ಆಯಿತು ಅಂತ ಹೇಳ್ತೀನಿ ನೋಡ್ಬೋದು. 2211.50 MB ಸೆಕ್ಯೂರಿಟಿ ಪ್ಯಾಚ್ March 1, 2021 ಒಳಗೊಂಡಿದೆ. ಹಾಗೆಯೇ ವರ್ಷನ್ ನೋಡ್ತಿರ್ಬೋದು M51FX XU2 CU B7 ಹಾಗೆಯೇ M51 5F ODM 2 CU BB ಹಾಗೆಯೇ ಈ ಒಂದು 3 ಕೋಡ್ಗಳನ್ನು ಮುಖಾಂತರ ಈ ಒಂದು ಸಾಫ್ಟ್ವೇರ್ ಅಪ್ಡೇಟನ್ನು ಕೊಡಲಾಗಿದೆ. ನೋಡೋಣ ಎಷ್ಟು ಪರ್ಸೆಂಟೇಜ್ ಆಯಿತು ಅಂತೇಳಿ. ಒಂದು ಅರ್ಥ ಆಗಿದೆ, ಇನ್ನೊಂದು ಸ್ವಲ್ಪ ಇನ್ನೂ ಅರ್ಥ ಇದೆ ಅಂತ ಹೇಳ್ತೀನಿ. ಇನ್ನೊಂದು 30 ಸೆಕೆಂಡ್ ಇದೆ ಅಪ್ಡೇಟ್ ಕಂಪ್ಲೀಟ್ ಆಗಲಿಕ್ಕೆ. ಶೆಡ್ಯೂಲ್ ಇನ್ಸ್ಟಾಲ್ ಅಂತ ಹೇಳಿದೆ, ಇನ್ಸ್ಟಾಲ್ ನಾವಿದೆ, ನಾನು ಇನ್ಸ್ಟಾಲ್ ನಾವಿಗೆ ಕೊಡ್ತಾ ಇದ್ದೀನಿ. ಬಹುಶಃ ರೀಸ್ಟಾರ್ಟ್ ಆಗ್ಬೋದೇನೋ.
ಸ್ಮಾರ್ಟ್ಫೋನ್ ಈಗ ರೀಸ್ಟಾರ್ಟ್ ಆಯ್ತಂತೆ. ಬಹುಶಃ ಅಪ್ಡೇಟ್ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ನೋಡ್ತಿರ್ಬೋದು ನೀವು ವಾಲ್ಪೇಪರ್ ಮಾತ್ರ ಓಲ್ಡ್ ಇತ್ತಲ್ಲ ಈ ರೀತಿಯಾಗಿರುವಂಥದ್ದು ಅದೇ ಇದೆ. ಇನ್ನೂ ಇನ್ಸ್ಟಾಲಿಂಗ್ ಅಪ್ಲಿಕೇಶನ್ ಅಂತೇಳಿದೆ, ಬಹುಶಃ ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸುತ್ತೆ. ನೋಡ್ತಿರ್ಬೋದು ನೀವು ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಯಾವ ಚೇಂಜ್ ಮಾಡಲಾಗಿದೆ ಅಂತ ಓಲ್ಡೆಸ್ಟ್ ಒನ್ ಇದೆ. ಯುವರ್ ಫೋನ್ ಹ್ಯಾಸ್ ಬೀನ್ ಅಪ್ಡೇಟೆಡ್. ಅಪ್ಡೇಟ್ ಪೂರ್ತಿ ಕಂಪ್ಲೀಟ್ ಆಯಿತು ಅಂತ ಅನ್ಕೋತೀವಿ.